ಎಲ್ಲ ವಿದ್ಯಾರ್ಥಿಗಳಿಗೂ ಎಜ್ ನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ಹೋಗೋದು ಹತ್ತಿರ ಎರಡು ತಿಂಗಳು ಆಗಕ್ಕೆ ಬಂತು ಆದರೆ ಈ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಇನ್ನೂ ರಿಲೀಸ್ ಮಾಡಿಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಕಷ್ಟಕ್ಕಿಡಿದ್ದಾರೆ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಅಂತ ಹೇಳ್ತಿರ್ಬೋದು ಅಂದರೆ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಲಿಂಕ್ ಬಿಡೋದೇ ಕಾರಣದಿಂದಾಗಿ ಇತ್ತ ಬೇರೆ ಕೋರ್ಸ್ಗಳಿಗೂ ಅಡ್ಮಿಷನ್ ಮಾಡಲಾಗಿದೆ ಇತ್ತ ಆಪ್ಸ್ರಿ ಲಿಂಕ್ ಬಿಡಲಾಗಿದೆ ಬಿ ಎಸ್ ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ ಅಂತ ಹೇಳಬಹುದು ಈ ಲಾಕ್ಡೌನ್ನಲ್ಲಿ ಸೆಕೆಂಡ್ ಪಿ ಸಿ ಕಂಪ್ಲೀಟ್ ಮಾಡಿದ ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡಿ ಮಾಡ್ಕೊ ಮಾಡಬೇಕು ಅನ್ಕೊಂಡಿರ್ತಾರೆ ಆದರೆ ಅದು ಅಪ್ಲಿಕೇಶನ್ ಕರೆದಿದ್ದರೂ ಅಪ್ಲಿಕೇಶನ್ ಹಾಕಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮುಗಿದಿದೆ ಆದರೆ ಇನ್ನೂ ಇಲ್ಲಿವರೆಗೆ ಆದರೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಆಪ್ಷನ್ ಎಂಟ್ರಿ ಲಿಂಕ್ ಪಡೆದ ಕಾರಣ ಬಿ ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ತತ್ತರಿಸಿ ಹೋಗಿದ್ದಾರೆ ಅಂದರೆ ನಿರಾಸೆಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಿ ಸಿ ನರ್ಸಿಂಗ್ ಬಿ ಪಿ ಟಿ ಮತ್ತು ಬಿ ಪಿ ಯು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಪೋಸ್ಟ್ ಬೇಸಿಕ್ ಬಿ ಸಿ ನರ್ಸಿಂಗ್ ಬಿ ಪಿ ಟಿ ಲ್ಯಾಟ್ರಲ್ ಎಂಟ್ರಿ ಪಿ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಲ್ಯಾಟ್ರಲ್ ಎಂಟ್ರಿ ಕೋರ್ಸ್ಗಳ ಪ್ರವೇಶದಿಗೆ ಕೆಇಎ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅಧಿಸೂಚನೆ ಹೊರಡಿಸಿತ್ತು ಅದರಲ್ಲಿ ಮೊದಲ ವರ್ಷದ ಬಿ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಓ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ಇನ್ನೂ ಪ್ರವೇಶಾತಿಯನ್ನು ನೀಡುತ್ತಿಲ್ಲ ಅಂದರೆ ಆಪ್ಷನ್ ಎಂಟ್ರಿ ಲಿಂಕನ್ನು ಬಿಟ್ಟು ಬಿಟ್ಟ ನಂತರ ಆಪ್ಷನ್ ಎಂಟ್ರಿ ಲಿಂಕ್ ನಂತರ ಆಪ್ಷನ್ ಎಂಟ್ರಿ ಪ್ರೊಸೆಸ್ ಮುಗಿದ ನಂತರ ಈ ಪ್ರವೇಶಾತೆಯೇ ಸ್ಟಾರ್ಟ್ ಮಾಡ್ಬೋದು ಅಂತ ಕಾಣ್ತಾ ಇದೆ ಸದ್ಯಕ್ಕೆ ಇದು ಇದರ ಬಗ್ಗೆ ನಮ್ಮ ಮೆಡಿಕಲ್ ವೈದ್ಯಕೀಯ ಶಿಕ್ಷಣ ಮಂತ್ರಿಗಳು ಸದ್ಯ ಎ ವೈದ್ಯಕೀಯ ಸ್ನಾತಕೋತ್ತರ ಮತ್ತು ಪದವಿ ದಾಖಲಾತಿ ಪ್ರಕ್ರಿಯೆ ನಡೆಸುತ್ತಿದ್ದು ನಾಲ್ಕು ದಿನಗಳಲ್ಲಿ ಪಿ ಜಿ ದಾಖಲಾತಿ ಪ್ರಕ್ರಿಯೆ ಮುಕ್ತಾಯಗೊಂಡ ನಂತರ ಸದರಿ ಕೋರ್ಸ್ಗಳ ಅಂದರೆ ಬಿ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಯು ಈ ಕೋರ್ಸ್ಗಳ ದಾಖಲಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಕೆಎ ಹೇಳಿದೆ ಅಂದರೆ ಮಾರ್ಚ್ ಮೂವತ್ತೊಂದರವರೆಗೆ ದಾಖಲಾತಿಗೆ ಅವಕಾಶವಿದ್ದು ವಿದ್ಯಾರ್ಥಿಗಳು ಆತಂಕಗೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಇದು ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಮಾಡ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಯು ಅಲ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಪೋಸ್ಟ್ ಗ್ರ್ಯಾಜುಯೇಷನ್ ದಾಖಲಾತಿ ನಡೀತಿದ್ದು ಅಂದರೆ ಅದರ ಅಡ್ಮಿಷನ್ ಪ್ರಕ್ರಿಯೆ ನಡೆಯುತ್ತಿದ್ದು ಇನ್ನು ಮೂರು ನಾಲ್ಕು ದಿನಗಳ ನಂತರ ಈ ಪ್ರಕ್ರಿಯೆ ಮುಗಿದ ನಂತರ ಈ ಸದರಿ ಕೋರ್ಸ್ಗಳ ಪ್ರವೇಶಾತಿಯನ್ನು ಅಂದರೆ ಅಡ್ಮಿಷನ್ ಪ್ರಕ್ರಿಯೆ ಆರಂಭಿಸುವುದಾಗಿ ಕೆ ಐ ತಿಳಿಸಿದೆ ಅಂದರೆ ಇದನ್ನು ಮಾರ್ಚ್ ಮೂವತ್ತೊಂದರವರೆಗೆ ಎರಡು ಸಾವಿರದ ಇಪ್ಪತ್ತೆರಡು ಮಾರ್ಚ್ ಮೂವತ್ತೊಂದರವರೆಗೆ ಅಡ್ಮಿಷನ್ ಮಾಡಲು ಅವಕಾಶವಿದೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ವಿದ್ಯಾರ್ಥಿಗಳು ಆತಂಕಗೊಳ್ಳುವ ಅಗತ್ಯವಿಲ್ಲ ಅಂತ ಹೇಳಿದ್ದಾರೆ ಮತ್ತು ಇದು ವಾಸ್ತವವಾಗಿ ಮೊದಲ ವರ್ಷದ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಮುಂದಾಗಿರುವ ವಿದ್ಯಾರ್ಥಿಗಳಿಗೆ ಬಿ ಸಿ ಎಂ ಹಾಸ್ಟೆಲ್ಗಳಲ್ಲಿ ಸೇರಲು ಕೊನೆಯ ದಿನವೂ ಮುಕ್ತಾಯವಾಗಿದೆ ಹಾಗಾಗಿ ವಿದ್ಯಾರ್ಥಿ ವೇತನದಿಂದಲೂ ವಂಚಿತರಾಗುತ್ತಿದ್ದಾರೆ ಅಂತ ಕೆಲವು ವಿದ್ಯಾರ್ಥಿಗಳು ತಮ್ಮ ಸಂಕಟವನ್ನು ಹೇಳಿದ್ದಾರೆ ವಿದ್ಯಾರ್ಥಿ ವೇತನದಿಂದಲೂ ವಂಚಿತರಾಗುತ್ತಿದ್ದಾರೆ ಹಾಗಾಗಿ ಪ್ರವೇಶಾತಿ ಪಡೆಯಲು ಮುಂದಾಗಿರುವ ವಿದ್ಯಾರ್ಥಿಗಳು ದುಬಾರಿ ಬಾಡಿಗೆ ಅಂದರೆ ಹೆಚ್ಚಿನ ಬಾಡಿಗೆ ಕೊಟ್ಟು ಹೊರಗಡೆ ಮನೆ ಅಥವಾ ರೂಮ್ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದಿದೆ ಈಗ ಇದು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಭಾರಿ ಆರ್ಥಿಕ ಹೊರೆಯಾಗಲಿದೆ ಅಂತ ಹೇಳಿದ್ದಾರೆ ಇದು ವಿದ್ಯಾರ್ಥಿಗಳೇ ಬಿ ಎಸ್ ಸಿ ನರ್ಸಿಂಗ್ ಆಪ್ಷನ್ ಎಂಟ್ರಿ ಬಗ್ಗೆ ಬಂದ ಮಾಹಿತಿಯಾಗಿತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಲೈಕನ್ ಕ್ಲಿಕ್ ಮಾಡಿ